हेलो स्टूडेंट्स, बेंगलोर यूनिवर्सिटी के बिजनेस टैक्सेशन 2021 क्वेश्चन पेपर ಒಂದು 6 ಮಾರ್ಕ್ಸ್ ಗೆ ಕಸ್ಟಮ್ಸ್ ಡ್ಯೂಟಿ ಅಂತ ಕೊಟ್ಟಿದ್ದಾರೆ. ಕಸ್ಟಮ್ಸ್ ಡ್ಯೂಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಎ ಮಷಿನರಿ ಈಸ್ ಇಂಪೋರ್ಟೆಡ್ ಬೈ ಏರ್ ಇನ್ 2021. ಸಿಐಎಫ್ ಆಫ್ ದ ಮಷಿನರಿ ಈಸ್ 3000 ಯುಕೆ ಪೌಂಡ್. ಫ್ರೈಟ್ ಈಸ್ 1200 ಯುಕೆ ಪೌಂಡ್. ಇನ್ಶೂರೆನ್ಸ್ ಕಾಸ್ಟ್ 200 ಯುಕೆ ಪೌಂಡ್. ಅಪ್ಲಿಕಬಲ್ ರೇಟ್ ಆಫ್ ಬಿಸಿಡಿ ಈಸ್ 10% ಅಂಡ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಈಸ್ 10% on BCD and IGST is 18%. Exchange rate per UK pound is as follows. RBI flow rate is 102.55 paise. Interbank closing rate is 102.80 rupees. Rate notified by CBEC is 103.50 rupees. ನೋಡಿ, ಇಲ್ಲಿ ಮೂರು ತರದ ಫ್ಲೋ ರೇಟ್ಸ್ ಕೊಟ್ಟಿದ್ದಾರೆ. ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಓನ್ಲಿ ಯಾವುದು ರೇಟ್ ನೋಟಿಫೈಡ್ ಬೈ ಸಿಬಿಇಸಿ. ಸಿಬಿಇಸಿ ಅಂದ್ರೇನು? ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್. ಸೊ ರೇಟ್ ಅಟ್ ವಿಚ್ ಬ್ಯಾಂಕ್ ರಿಯಲೈಸ್ಡ್ ಇನ್ ಪೇಮೆಂಟ್ ಈಸ್ 103.75 rupees. ಇದು ಕೂಡ ತಗೋಬೇಡಿ, ಓನ್ಲಿ ಸಿಬಿಇಸಿ ನೋಟಿಫೈಡ್ ರೇಟ್ ಮಾತ್ರ ತಗೊಳ್ಬೇಕು. ಕಂಪ್ಯೂಟ್ ದ ಕಸ್ಟಮ್ಸ್ ವ್ಯಾಲ್ಯೂ ಅಂಡ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಮಾಡೋದಕ್ಕೆ ಮುಂಚೆ ಕಸ್ಟಮ್ಸ್ ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು. ಅಂದ್ರೆ ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು, ಅಥವಾ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು. ಫಸ್ಟ್ ಕಂಪ್ಯೂಟೇಷನ್ ಆಫ್ ಕಸ್ಟಮ್ಸ್ ವ್ಯಾಲ್ಯೂ, ಟೋಟಲ್ ಕಸ್ಟಮ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನಮಗೆ ಇನ್ನರ್ ಕಾಲಮ್ ಒಂದು ಔಟರ್ ಕಾಲಮ್ ಒಂದು ಹಾಕೋಣ, ಓಕೆನಾ? ಇಲ್ಲಿ ಯುಕೆ ಪೌಂಡ್ಸ್ ಇದು ಇಂಡಿಯನ್ ರೂಪೀಸ್ ಅಲ್ಲಿ ಹಾಕೋಣ. ಸಿ ಆಸ್ ಪರ್ ಸಿಬಿಇಸಿ ಪ್ರಕಾರ 103.50 rupees ಇದೆ. ದಿಸ್ ಇಸ್ ಆಸ್ ಪರ್ ದ ಸಿಬಿಇಸಿ ರೇಟ್ ಇದೆ, ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಸರ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಲ್ಲಿ ನಮ್ಗೆ ಎಫ್ ಒ ಬಿ ವ್ಯಾಲ್ಯೂ ಕೊಟ್ಟಿಲ್ಲ. ನೋಡಿ, ಎಫ್ ಒ ಬಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ಯೂಶುವಲ್ ಆಗಿ ಎಫ್ ಒ ಬಿಗೆ ಏನೇನ್ ಮಾಡ್ತಾ ಇದ್ವಿ, ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ಎರಡನ್ನು ಆಡ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಸಿಐಎಫ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಸಿಐಎಫ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 3000 pounds ಕೊಟ್ಟಿದ್ದಾನೆ. ಈ ಎಫ್ ಒ ಬಿಗೆ ಆಡ್ ಮಾಡ್ತಾ ಇದ್ವಿ, ಅದಕ್ಕೆ ನಾವೇನ್ ಮಾಡ ಅಂದ್ರೆ ಸಿಐಎಫ್ ವ್ಯಾಲ್ಯೂ ನಲ್ಲಿ ಏರ್ ಫ್ರೈಟ್ ನ ಓಕೆನಾ ಮೈನಸ್ ಮಾಡ. ಏರ್ ಫ್ಲೈಟ್ ಬಂದು 1200 ಯುಕೆ ಪೌಂಡ್ಸ್ ಇದೆ, ಮತ್ತೆ ಇನ್ಶೂರೆನ್ಸ್ ಬಂದು 200 ಇದೆ. ಸೊ ಟೋಟಲ್ 1400 ನ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1600 ಬರುತ್ತೆ. ನಾವು ಇದನ್ನ ಏನಂತ ಕರೆಯೋಣ, ಎಫ್ ಒ ಬಿ ಅಂತ ಕರೆಯೋಣ. ಈ ಎಫ್ ಒ ಬಿಗೆ ನಾವೇನ್ ಮಾಡಬೇಕು ಅಂದ್ರೆ ಏರ್ ಫ್ಲೈಟ್ ಅನ್ನ ಆಡ್ ಮಾಡಬೇಕು. ಸರ್, ಏನಕ್ಕೆ ಸರ್ ಇಲ್ಲಿ ಮೈನಸ್ ಮಾಡಿ ಇಲ್ಲಿ ಆಡ್ ಮಾಡಿದಿರಾ ಅಂದ್ರೆ, ಈ ಪ್ರಾಬ್ಲಮ್ ಕೊಡೋ ಉದ್ದೇಶ ಇಷ್ಟೇ, ಯಾವಾಗ್ಲೇ ಅಷ್ಟೇ ಏರ್ ಫ್ಲೈಟ್ ಕೊಟ್ಟಾಗ ನಮಗೆ ಆಕ್ಚುಯಲ್ ಫ್ಲೈಟ್ ಎಷ್ಟಿದೆ 1200 ಇದೆ. ಇದನ್ನ ನಾವು 20% ಆಫ್ ಎಫ್ ಒ ಬಿಗೆ ಕಂಪೇರ್ ಮಾಡ್ತೀವಿ. ನೋಡಿ, 1600 ಅಲ್ಲಿ 20% ಎಷ್ಟು ಬರುತ್ತೆ ಅಂದ್ರೆ 320 ಬರುತ್ತೆ, ಓಕೆನಾ? ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇರತಕ್ಕಂಥದ್ದು ಅದನ್ನೇ ಅಲ್ವಾ ತಗೊಳ್ಬೇಕಾಗಿದ್ದು, ಅದಕ್ಕೋಸ್ಕರ 320 ಯುಕೆ ಪೌಂಡ್ಸ್ ಅಂತ ಹಾಕೋತೀವಿ. ಇನ್ನ ಇನ್ಶೂರೆನ್ಸ್ ಆಕ್ಚುಯಲ್ ಅಮೌಂಟ್ ಏನ್ ಕೊಟ್ಟಿದ್ದಾನೆ ಅದನ್ನೇ ಹಾಕೊಳ್ತಾ ಇದೀವಿ. ಏನು ಕೊಟ್ಟಿರಲಿಲ್ಲ ಅಂದಿದ್ರೆ ಮಾತ್ರ 1.125% ಆಗ್ತಾ ಇದ್ವಿ. ಸೊ ಹಾಗಾದ್ರೆ ಟೋಟಲ್ ಆಗಿ ನಮಗೆ ಕಸ್ಟಮ್ಸ್ ವ್ಯಾಲ್ಯೂ, ಅದಕ್ಕೆ ಮುಂಚೆ ವಿ ವಿಲ್ ಟೇಕ್ 2120, ಇದಕ್ಕೆ ಏನ್ ಆಡ್ ಮಾಡಬೇಕು, ಲ್ಯಾಂಡಿಂಗ್ ಚಾರ್ಜಸ್ ಏನಾದ್ರೂ ಇದೆಯಾ ನೋಡಬೇಕು. ಯಾವುದೇ ಲ್ಯಾಂಡಿಂಗ್ ಚಾರ್ಜಸ್ ಇಲ್ಲದೆ ಇರೋದ್ರಿಂದ ಓಕೆನಾ ನಾವು 2120 ಅಂತ ಅನ್ಕೋಣ, ಓಕೆನಾ? ಈಗ 2120 ನಮಗೆ ಏನ್ ಬಂತು ಅಂತ ಹೇಳಿದ್ರೆ ಕಸ್ಟಮ್ಸ್ ವ್ಯಾಲ್ಯೂ ಬಂತು. ಇದು ಯುಕೆ ಪೌಂಡ್ಸ್ ಅಲ್ಲಿ ಇದೆ, ಕರೆಕ್ಟಾ?
ಯುಕೆ ಪೌಂಡ್ಸ್ ಅಲ್ಲಿ ಇದೆ, ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡೋಣ. 2120 ಇಂಟು 103 ರುಪೀಸ್ 50 ಪೈಸೆ ಅಂತ ಹೇಳಿದ್ರೆ 219,420 ಬರ್ತಾ ಇದೆ. 219,420 ರುಪೀಸ್ ಇದು ಕಸ್ಟಮ್ಸ್ ವ್ಯಾಲ್ಯೂ ಬರ್ತು. ಈಗ ನಾವು ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಮಾಡೋಣ. ಕಂಪ್ಯೂಟೇಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ, ಇದು ಫಸ್ಟ್ ಟೋಟಲ್ ಮತ್ತೆ ಇದು ಡ್ಯೂಟಿ ಪೇಯಬಲ್ ಅಂತ ಅನ್ಕೋಣ. ಸೊ ಈಗ ಫಸ್ಟ್ ಎ ಪಾಯಿಂಟ್ ಅಲ್ಲಿ ನಾವು ಕಸ್ಟಮ್ಸ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ತೀವಿ. ಕಸ್ಟಮ್ಸ್ ವ್ಯಾಲ್ಯೂ 219,420 ರುಪೀಸ್ ಬರ್ತಾ ಇದೆ. ಇದಕ್ಕೆ ಬಿ ಪಾಯಿಂಟ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ನಾವು 10% ಆನ್ ಕಸ್ಟಮ್ಸ್ ವ್ಯಾಲ್ಯೂ ಅಂದ್ರೆ 219,420 ರುಪೀಸ್ ಮೇಲೆ 10% ಬಿಸಿಡಿ ಅಂದ್ರೆ 21,942 ರುಪೀಸ್ ಬರುತ್ತೆ. 21,942 ರುಪೀಸ್ ಇದು ಡ್ಯೂಟಿ ಪೇಯಬಲ್. ಮೂರನೇ ಸಿ ಪಾಯಿಂಟ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಆಟ್ 10% ಆನ್ ಬಿಸಿಡಿ ಅಂತ ಹೇಳಿದಾನೆ, ಕರೆಕ್ಟಾ? ಹಾಗಾದ್ರೆ ಬಿಸಿಡಿ ಬಂದು 21,942 ಇದೆ, ಇದರ ಮೇಲೆ 10% 2,194 ರುಪೀಸ್ 2,194 ರುಪೀಸ್ ಬರುತ್ತೆ. ಈಗ ಗ್ರ್ಯಾಂಡ್ ಟೋಟಲ್, ಓಕೆನಾ? ಏನಿದು ಗ್ರ್ಯಾಂಡ್ ಟೋಟಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಬರುತ್ತೆ ನೋಡೋಣ. ನೋಡಿದ್ರೆ 15, 16, 13, 11, 12, 13, 11, 12, 3, 4, 13, 11, 12, 3, 4, 243,556. ಇನ್ನ ಡಿ ಪಾಯಿಂಟ್ ಸಿ ಐಜಿಎಸ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಐಜಿಎಸ್ಟಿ ಅವರೇ ಪ್ರಾಬ್ಲಮ್ ಅಲ್ಲಿ ಹೇಳಿದಾನೆ 18% ಆನ್ ಗ್ರ್ಯಾಂಡ್ ಟೋಟಲ್ ಮಾಡಬೇಕು, ಓಕೆನಾ? ಸೊ ಹಾಗಾದ್ರೆ 18% ಆನ್ ಗ್ರ್ಯಾಂಡ್ ಟೋಟಲ್ 243,556 ಇಂಟು 18% ಮಾಡಿದ್ರೆ ನಿಮಗೆ 43,840 ರುಪೀಸ್ ಬರ್ತಾ ಇದೆ. 43,840 ರುಪೀಸ್. ಸಿ, ನಮಗೆ ಈ ಟೋಟಲ್ ಅವಶ್ಯಕತೆ ಇಲ್ಲ. ನಾವು ಡ್ಯೂಟಿ ಪೇಯಬಲ್ ಎಷ್ಟು ಅಂತ ನೋಡೋದಾದ್ರೆ 17, 19, 20, 21, 22, 23, 24, 25, 26. ಸೊ 67,976 ರುಪೀಸ್ ನ ನಾವು ಏನಂತ ಕರಿಬಹುದು? ಡ್ಯೂಟಿ ಪೇಯಬಲ್. ಸೊ ಸಿಂಪಲ್ ಆಗಿರೋ ಕ್ವಶನ್ ಗೆ 6 ಮಾರ್ಕ್ಸ್. ಇದು ಬೆಂಗಳೂರು ಯೂನಿವರ್ಸಿಟಿ 2021 ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್. ಥ್ಯಾಂಕ್ ಯು.